ಹೇಗಿದ್ದೀರಿ ಮೇಡಮ್? ಮೇಡಮ್, ನೀವೀಗ ಒಂದು ನಮ್ಮ ಒಂದು ಎಂ ಪಿ ಆಗಿದ್ದೀರಿ, ಎರಡು ಟರ್ಮ್ನಲ್ಲಿ ನೀವು ಎಂ ಪಿ ಆಗಿದ್ದೀರಿ, 2020 ಭರವಸೆ ಕೊಟ್ಟಿದ್ದೀರಿ, 2021 ಭರವಸೆ ಕೊಟ್ಟಿದ್ದೀರಿ, 2024 ಭರವಸೆ ಕೊಟ್ಟಿದ್ದೆ. ನಾನು ಬಾಯಲ್ಲಿ ಹೇಳಲ್ಲ, ಇದು ಪತ್ರಿಕೆ ಮಾಧ್ಯಮದಲ್ಲಿ ಬಂದ ನಿಮ್ಮ ಇಂಟರ್ವ್ಯೂವನ್ನು ನಾನು ನಿಮಗೆ ನೆನಪು ಮಾಡ್ತಿದ್ದೆ. 10 ವರ್ಷದಲ್ಲಿ ನೀವು ಫಸ್ಟ್ ಇಲೆಕ್ಷನ್ ಇದ್ದಾಗಲೂ ನೀವು ನಿಮ್ಗೆ ಏನು ಬೇಕಂತ ಕೇಳಿದ್ದೀರಿ. ಆವಾಗ ನಮಗೆ ಬೇರೆ ಏನು ಬೇಡ, ನಮಗೆ ವೈಯಕ್ತಿಕವಾಗಿ ಬೇಡ, ನಮ್ಮ ಬಂದರಿಗೆ ಒಳ್ಳೆ ಒಂದು ರಸ್ತೆ ಬೇಕಂತ ಕೇಳಿದ್ರು. ಅದಕ್ಕೆ ಆಯ್ತು ಅಂತ ಹೇಳಿದ್ರೆ ಒಂದು ಟರ್ಮ್ ಆಯ್ತು. ಎರಡನೇ ಸಲ ಗೋ ಬೇಕಂತ ಹೇಳಿ ಚಲಾವಳಿ ಆಯ್ತು. ಅಂದ್ರೆ ಈ ರಸ್ತೆ ಆಗದಿದ್ದ ಕೊಟ್ಟರು. ಆ ನಂತರ ಪುನಃ ನೀವು ಇಲೆಕ್ಷನ್ ಇದ್ದಾಗ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಬಂದ್ರೆ ರಸ್ತೆಯನ್ನು ನಾನು ಇಮಿಡಿಯೇಟ್ ಮಾಡ್ತೀನಂತೆ. ವಿನ್ನಾದ ವಿಜಯೋತ್ಸವದಲ್ಲಿ ಪುನಃ ಹೇಳಿ ಅದೇ ಮಾತು ಬಂದಿದ್ದೆ ನಿಮ್ಮ ಹತ್ರ. ಈ ತನಕ ಆ ನಂತರ ಪುನಃ 20 ಅದೇ ಪ್ರಾಮಿಸ್ ಮಾಡಿದ್ರು. ಪುನಃ ಈಗ ಅದೇ ಪ್ರಾಮಿಸ್. ನಾನು ಹೇಳ್ತೇನೆ, ಈಗಿನ ಸ್ಥಿತಿಯಲ್ಲಿ ನೀವು ಇದೇ ರೀತಿ ಮುಂದುವರೆದ್ರೆ ಇನ್ನು 20 ವರ್ಷದಲ್ಲಿ ರಸ್ತೆ ಆಗುತ್ತೆ. ಜನರಿಗೆ ಉಂಟು, ನಮ್ಮ ಕಣ್ಣೆದುರಿನಲ್ಲಿ ನಮಗೆ ರಸ್ತೆ ನೋಡ್ಬೇಕಂತ ಉಂಟು. ಯಾಕಂದ್ರೆ ನಾನು 50 ವರ್ಷದಿಂದ ಕಾಯ್ತಾ ಇದ್ದೀನಿ ರಸ್ತೆ ಆಗ್ಲಿಕ್ಕೆ. ನನ್ನಂತ ಎಷ್ಟೋ ಜನರಿಗೆ, ನೀವೆಲ್ಲ ಕೂಟದ ಕಾರಣದಲ್ಲಿ ಹೋಗುವ, ನಿಮ್ಗೆ ಏನು ಬಿಗಡ್, ಯಾರು ಸರ್ಕಾರದ ಅಧಿಕಾರಿ ಇರ್ಬೋದು, ಮಿನಿಸ್ಟರ್ ಇರ್ಬೋದು, ನಿಮ್ಗೆ ಒಂದು ಏನು ಕಷ್ಟ ಆಗಲ್ಲ. ಬೈಪಾಸ್ ಇಂದ ಮಲ್ಪೆಗೆ, ಬೈಪಾಸ್ ನಿಂದ ಬೀಚಿಗೆ ಹೋಗ್ಲಿಕ್ಕೆ ನಿಮ್ಗೆ ಏನು ಕಷ್ಟ ಆಗುದಿಲ್ಲ. ಜನಸಾಮಾನ್ಯ ಆದ ಮಕ್ಕಳನ್ನು ಶಾಲೆಗೆ ಹೋಗ್ಬೇಕಿದ್ರೆ ಟೈಮ್ನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಹೈಲಿ ಫೆರಿಸಿಬಲ್ ಗೂಡ್ಸ್ ಫಿಶ್ ಸರಿಯಾಗಿ ಟೈಮ್ನಲ್ಲಿ ಎಲ್ಲಿ ಮುಟ್ಟಿಸಬೇಕು ಅಲ್ಲಿ ಆಗುದಿಲ್ಲ. ಒಂದು ಗಾಡಿ ಹೋಗ್ಬೇಕಂದ್ರೆ ಆರ್ಬರ್ನಲ್ಲಿ ದಿವಸಕ್ಕೆ 1.5-2,000, ಇಲ್ಲಿ ಟೆಂಪದ ಅಧ್ಯಕ್ಷರು ಬಂದಿದ್ದಾರೆ, 2,000 ವೆಹಿಕಲ್ ಆರ್ಬರ್ ಒಳಗೆ ಸುಗ್ಬೇಕು. ಸ್ಯಾಟರ್ಡೇ ಸಂಡೇ ಗೌರ್ಮೆಂಟ್ ಹಾಲಿಡೇ ದಿವಸ ಇಲ್ಲಿ ಉಡುಪಿಯಿಂದ ಬೀಚಿಗೆ ಹೋಗುವಂತ ಗಾಡಿ ಎಷ್ಟು ಗಾಡಿ ಇದೆ ಇಲ್ಲಿ ಎಲ್ಲ ಇದು. ಇಲ್ಲಿ ಇದ್ದವರಿಗೆಲ್ಲ ಅನುಭವ ಇರ್ಬೋದು, 1,000 ಗಾಡಿ ಓಡಾಟ ಮಾಡ್ತದೆ. ಇಲ್ಲಿಂದ ನೀವು ಎಷ್ಟು ಜನರನ್ನು ಎಷ್ಟು ಚೀಟಿಂಗ್ ಮೋಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಬೇಜಾರಾಗ್ತದೆ. ಮಣಿಪಾಲದಿಂದ ಆಗುಂಬೆಗೆ ತೀರ್ಥಹಳ್ಳಿಗೆ ರೋಡ್ ಆಗ್ತದೆ, ಅದೇ ವಿಎಸ್ಆಚಾರ ಇರುವಾಗ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬೈಪಾಸ್ ನಿಂದ ಮಣಿಪಾಲಕ್ಕೆ ಅತ್ಯಗತ್ಯ ರಸ್ತೆ ಅಂತ ಹೇಳಿದ್ರು. ಅದಕ್ಕೆ ಎಲ್ಲಾ ಜನ ಸಪೋರ್ಟ್ ಮಾಡಿದ್ರು. ಜನರಿಗೆ ಗೊತ್ತಿದೆ, ಕಲ್ಪಿದೆ, ಜನರಿಗೆ ಅಕಲಿದೆ. ನಮ್ಮ ಜನಪ್ರತಿನಿಧಿಗಳಿಗೆ ಅಕಲಿ ಇಲ್ಲದಿದ್ರು ಜನರಿಗೆ ಅಕಲಿದೆ. ಜನ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟರು, ವಿಎಸ್ಆಚಾರ ಸಪೋರ್ಟ್ ಮಾಡಿದ್ರು, ಆ ರಸ್ತೆ ಆಯ್ತು, ಎಲ್ಲರೂ ಖುಷಿ ಪಟ್ಟರು. ಆದ್ರೆ ಮತ್ತೆ ಮಾಡಿದೆ ಅಂತ, ಮತ್ತೆ ಬಂದು ಅವ್ರು ಮಾಡಿದೆ ಅಂತ ಆ ರಸ್ತೆ. ಈಗ ಅದು ಇಂಪಾರ್ಟೆಂಟ್ ರಸ್ತೆ, ಇದು ಇಂಪಾರ್ಟೆಂಟ್ ರಸ್ತೆ. ಕೋಟ್ಯಾಂತರ ವ್ಯವಹಾರ ಆಗುವಂತ ಈ ರಸ್ತೆಯನ್ನು ನೆಗ್ಲೆಕ್ಟ್ ಮಾಡಿ ಆ ಇಲ್ಲಿ ಹಿರಿಯಡಗ ಪೆರಡೂರು ಎಪ್ರಿ ತೀರ್ಥಹಳ್ಳಿ ಆ ರೋಡ್ಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಈಗ ನರೇಂದ್ರ ಮೋದಿ ಅವರದ್ದು ಅಲ್ಲ ಈಗ ನಾವು ಈ ರೀತಿ ಯಾಕೆ ಮಾಡೋದಕ್ಕೆ ಹೇಳಿದ್ರು. ಹೌದೌದು, ಇನ್ನು ಮುಂದೆ ಆಗ್ಬಾರ್ದು ಅಂತ ಹೇಳಿದ್ರು. ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಮೇಡಮ್, ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಹೌದು, ನಾವು ಮೀಟಿಂಗ್ ಮಾಡ್ತೇವೆ, ಚಹಾ ಕುಡಿತೇವೆ, ಹೋಗ್ತೇವೆ, ಪುನಃ ಮರು ದಿವಸ ಅದೇ. ಕಳೆದ 50 ವರ್ಷದಿಂದ ಇದೇ ರಿಪೀಟ್ ಆಗ್ತಾ ಉಂಟು. ಮೇಡಮ್, ಈಗ 10 ವರ್ಷದಿಂದ ಇದ್ದಾರೆ ಅವರು, 1 ವರ್ಷ ಈಗ 1 ವರ್ಷದಲ್ಲಿ ಎಂಎಲ್ಎ ಇದ್ದಾರೆ, 1 ವರ್ಷದಲ್ಲಿ ಎಂಎಲ್ಎ ಬಂದಿದ್ದಾರೆ. ಇಲ್ಲಿ ಈಗ ಕುತ್ಕೊಂಡವರೆಲ್ಲ ನಮ್ಮ ಕೌನ್ಸಿಲರ್ ಇದ್ದಾರೆ, ಇಲ್ಲಿದ್ದಾರೆ ಕೌನ್ಸಿಲರ್, ಇಲ್ಲಿದ್ದಾರೆ ಕೌನ್ಸಿಲರ್, ಅಲ್ಲಿದ್ದಾರೆ ಕೌನ್ಸಿಲರ್, ಇಲ್ಲಿ ಈಗ ಇಲ್ಲಿ 7 ಜನ ಕೌನ್ಸಿಲರ್ ಇದ್ದಾರೆ. ಅಲ್ಲ, ನಾವು ಅವರ ಬಗ್ಗೆ ವಿಶ್ವಾಸ ಇಟ್ಟಿದ್ದೇವೆ, ನಾವು ಅವರ ಬಗ್ಗೆ ವಿಶ್ವಾಸ ಇಟ್ಟಿದ್ದೇವೆ. ಆದ್ರೆ ಅವ್ರು ನಮ್ಮ ಬಗ್ಗೆ ವಿಶ್ವಾಸ ಇಟ್ಟಿದ್ದಾರ? ಜನ ನಮ್ಮ ಜನರನ್ನು ಕಟ್ಟಿದ್ದೀರ? ಕೂತ್ಕೊಳ್ಳಿಕ್ಕೆ ನಿಮ್ಗೆ ಹೇಳಿಕ್ಕೆ ಅಧಿಕಾರ ಇಲ್ಲ. ನಾನು ನಿಮ್ಮನ್ನು ಹೇಳ್ಬೋದು, ನಾನು ನಿಮ್ಮನ್ನು ಹೇಳ್ಬೋದು, ಯಾಕಂದ್ರೆ ನನ್ನ ಜನಪ್ರತಿ ನೀವು, ನಿಮ್ಮ ಪ್ರತಿನಿಧಿ ನಾನಲ್ಲ. ನಾನು ಹೇಳ್ಬೋದು, ನಿಮ್ಮ ವೈಯಕ್ತಿಕ ಮಾತಾಡೋದು ಸ್ಪೀಚ್ ಕೇಳಿಸ್ತೇನೆ. ಅದನ್ನ ಎಲ್ಲ 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 ಕೇಳ್ತಾರೆ, ಇಲ್ಲಿ ನೋಡಿ ಇಲ್ಲಿ ನೋಡಿ ನಮ್ಮ ಇವರು ಯಾರು
ಮಿನಿಸ್ಟರ್ ಮಾತಾಡ್ತಾರೆ ಕೇಳಿ ಕೇಳಿ ಅಂತ ಹೇಳಿ, ಇಲ್ಲದ್ರೆ ಒಂದು ಕೆಲಸ ಮಾಡಿ ಇವ್ರು ನಮ್ಗೆ ಕೇಳ್ತಾರೆ ಮಿನಿಸ್ಟರ್ ಹೇಳಿದ್ರು ಸುಳ್ಳು ಅಂತ ಹೇಳಿ ಇವ್ರು ಬರ್ಕೊಳ್ಳಿ, ನಮ್ಗೆ ನಾವು ಕೇಳೋದಿಲ್ಲ, ಒಂದು ಒಂದು ಮಾಹಿತಿ ಕೊಡೋದಿಲ್ಲ, ಒಂದು ಮಾಹಿತಿ ಕೊಡೋದಿಲ್ಲ. ಇವತ್ತು ಎಲ್ಲ ಮಾಹಿತಿಯನ್ನ ಯಾವಾಗ ನೋಟಿಫಿಕೇಶನ್ ಆಗಿದೆ ಏನೆಲ್ಲ ಆಗಿದೆ ವಿತ್ ರೈಟಿಂಗ್ ಅಲ್ಲಿ ಕೊಡಿ. ಮೇಡಮ್ ನಿಮಗೆ 10 ವರ್ಷ ನಾವು ಓಟು ಕೊಟ್ಟದಕ್ಕೆ ನೀವು ಎಂತ ಮಾಡಿದ್ದು? ನೀವು ಈಗ ಆ ಜಾಗಕ್ಕೆ ಸಂಬಂಧಪಟ್ಟವರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ರ? ಇಲ್ಲ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಈಗ ನಿಮ್ಗೆ ಒಂದು ನಾವು 10 ವರ್ಷ ಓಟ್ ಕೊಡ್ಲಿಲ್ವಾ? ನೀವು ನಮ್ಮ ಜನಪ್ರತಿನಿಧಿ ಅಲ್ವಾ, ನಿಮ್ಗೆ ಕರ್ತವ್ಯ ಇಲ್ವಾ? ನೀವು ಆ ರೋಡಿಗೆ ಸಂಬಂಧಪಟ್ಟು ಯಾಕೆ ಜನರನ್ನೆಲ್ಲ ಸೇರಿಸಲಿಲ್ಲ, ವಿಶ್ವಾಸಕ್ಕೆ ತಗೊಳ್ಳಿಲ್ಲ, ಅಲ್ಲ ಯಾಕೆ ತಗೊಳ್ಳಿಲ್ಲ, ಅಲ್ಲ ಎಲ್ಲಿ ಎಲ್ಲಿ ತಗೊಂಡು ಒಂದು ಮೀಟಿಂಗ್ ತಗೊಳ್ಳಿ? ಅಲ್ಲ ಮೇಡಮ್, ನಿಮ್ಗೆ ನಿಮ್ಗೆ ಮೇಡಮ್ ಅವ್ರಿಗೆ ಅಗತ್ಯ ಇಲ್ಲ, ಅವ್ರಿಗೆ ಅಗತ್ಯ ಇಲ್ಲ, ನಿಮ್ಗೆ ಅಗತ್ಯ ಉಳಿದವ್ರಿಗೆ ಅಗತ್ಯ ಇಲ್ಲ, ನಿಮ್ಗೆ ಅಗತ್ಯ. ಈಗ ಸರ್ ನನ್ನ ಜನಪ್ರತಿನಿಧಿ ಅಂದ್ರೆ ನಾನು ಎಂ ಪಿ ಆಗ್ಬಹುದು, ನಾನು ಜನಪ್ರತಿನಿಧಿಯನ್ನು ಕೇಳುವ ಅಧಿಕಾರ ನನಗೆ ಉಂಟಾಗಿಲ್ಲ. ಯಾಕೆ ಜನ ವಿಶ್ವಾಸಕ್ಕೆ ತೆಗೆದುಕೊಂಡು ಮೀಟಿಂಗ್ ಮಾಡಿಲ್ಲ? ಟೆಕ್ನಿಕಲ್ ಇಶ್ಯೂ ಡಬಲ್ ಫಾರ್ಮ್ ಅಲ್ವಾ?